ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಖಾರ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಎರಡು ಥರ ಖಾರ ಚಟ್ನಿ ಮಾಡೋದು ಯಾವ ಥರ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ಖಾರ ಚಟ್ನಿ ಮತ್ತು ಇನ್ನೊಂದು ಕೆಂಪು ಖಾರ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಬಿಸಿ ಅನ್ನದ ಜೊತೆ ಮತ್ತು ರೊಟ್ಟಿ ಜೊತೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಸೂಪರಾಗಿರುತ್ತೆ ಇದನ್ನು ಒಂದು ವಾರದ ತನಕನೂ ಸ್ಟೋರ್ ಮಾಡಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಳೇನಾಗಲ್ಲ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಫಸ್ಟು ಒಂದು ಪ್ಯಾನ್ಗೆ ಒಂದು ಕಾಲು ಕೆಜಿ ಆಗೋಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ಮತ್ತು ಅದನ್ನು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಬೇಯಬೇಕದು ಹಸಿ ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪಾಕಿ ಒಂದು ಐದು ನಿಮಿಷ ಅದು ಮೆಣಸಿನ್ಕಾಯಿ ಬೇಯೋವರೆಗು ಲಿಡ್ ಕ್ಲೋಸ್ ಮಾಡಿ ಇಡೋಣ ಮತ್ತು ಈ ಕಡೆ ಒಂದು ಪಾತ್ರೆಗೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡು ಉರಿಬೇಕು ಚೆನ್ನಾಗಿ ಉರಿಬೇಕು ಹುರಿದು ಎತ್ತಿಟ್ಕೊಳ್ಳೋಣ ಒಂದು ಕಡೆ ಈ ಕಡೆ ಮೆಣಸಿನ್ಕಾಯಿ ಬೆಂದಿದೆ ಅದನ್ನು ನೀರೆಲ್ಲ ತೆಗೆದು ಮೆಣಸಿನ್ಕಾಯಿನ ಎಣ್ಣಗಾಗಂಗೆ ಎತ್ತಿಡೋಣ ನೆಕ್ಸ್ಟ್ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ತಣ್ಣಗಾಗಿರೋ ಅಂಥ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕೋಣ ನೆಕ್ಸ್ಟ್ ಅದನ್ನು ರುಬ್ಕೊ ಬಂದ್ರಾಯ್ತು ನೀರು ಹಾಕಿ ರುಬ್ಕೊಂಬರೋದು ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಸ್ವಲ್ಪ ಸಾಸಿವೆ ಹಾಕೋಣ ನೆಕ್ಸ್ಟು ಒಂದು ಈರುಳ್ಳಿ ಇಟ್ಕೊಂಡಿತ್ತು ಅದನ್ನು ಹಾಕೋಣ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೋಣ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಇವಾಗ ಈ ಥರ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಇವಾಗ ರುಬ್ಬಿಟ್ಕೊಬಂದಿರೋ ಅಂತಹ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಇದರೊಳಗಡೆ ನೋಡಿ ಈ ಥರ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ತಾ ಕಲಿಸ್ಬೇಕು ಚೆನ್ನಾಗಿ ಇದನ್ನು ಥರ ಕೈ ಆಡಬೇಕು ಕುದಿ ಬರಬೇಕು ಅದು ಚೆನ್ನಾಗಿ ಕುದಿ ಬಂದು ಅದಕ್ಕೆ ನಾವಿವಾಗ ಒಂದು ಅಥವಾ ಒಂದೂವರೆ ಹಣ್ಣು ಗಾತ್ರದಷ್ಟು ಹುಳಿ ಹುಣಸೆ ಹುಳಿನ ಕೂಚಿಟ್ಕೊಂಡಿದ್ದೀನಿ ಆ ರಸನ ಹಾಕ್ತಾಯಿದ್ದೀನಿ ಈಗ ಆ ರಸ ಹಾಕಿದ್ಮೇಲೆ ನೆಕ್ಸ್ಟ್ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಖಾರ ಇರುತ್ತಲ್ಲ ತಡಿಯುತ್ತೆ ನೆಕ್ಸ್ಟ್ ಇವಾಗ ರೆಡಿಯಾಗಿದೆ ನೋಡಿ ನೆಕ್ಸ್ಟು ಇನ್ನೊಂದು ಬಾಣಲೆಗೆ ಇವಾಗ ಖಾರ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಕೆಂಪು ಖಾರ ಚಟ್ನಿ ಮಾಡೋದು ಫಸ್ಟು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇನ ಸೊಪ್ಪು ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡೋಣ ನೆಕ್ಸ್ಟ್ ನಾವಿದಕ್ಕೆ ಮೂರು ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ಖಾರ ಪುಡಿ ಮೇಲೆ ನೆಕ್ಸ್ಟ್ ಅದನ್ನು ಅದರೊಳಗಡೆ ಮಿಕ್ಸ್ ಆಗೋ ರೀತಿ ಕೈ ಆಡ್ತಾ ಇರಬೇಕು ನೆಕ್ಸ್ಟ್ ನಾವಿದಕ್ಕೆ ಹುಣಸೆಹಣ್ಣಿನ ರಸನ ಇದ್ದೀನಿ ಒಂದು ಎರಡು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಣ್ಣಿನ ರಸನ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಅದನ್ನು ಕೈಯಾಡಿದ್ರೆ ಅದು ಕುದಿ ಬರುತ್ತೆ ಕುದಿ ಬಂದಾಗ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಇರುತ್ತಲ್ವ ಇದಕ್ಕೂ ಸ್ವಲ್ಪ ಉಪ್ಪು ತಡೆಯುತ್ತೆ ಹುಳಿನೂ ಕುಡುತ್ತಲ್ವ ಅದಕ್ಕೆ ನೆಕ್ಸ್ಟ್ ನಾವು ಇದನ್ನು ಈ ಥರ ತಿರುಗಿಸ್ತಾ ಇರಬೇಕು ಕೈ ಆಡ್ತಾ ಇರಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ ಆ್ಯಡ್ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಯಾವ ಥರ ರೆಡಿ ಆಗಿದೆ ಅಂತ ಹೇಳಿ ಇದನ್ನು ರೊಟ್ಟಿ ಜೊತೆನೂ ತಿನ್ಬೋದು ಮತ್ತು ಅನ್ನ ಬಿಸಿ ಅನ್ನ ಜೊತೆ ಕೆಂಪು ಚಟ್ನಿ ಮತ್ತು ಚಿಕ್ಕಿನಕಾಯಿ ಚಟ್ನಿ ಜೊತೆ ತುಪ್ಪ ಹಾಕ್ಕೊಂಡು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ